ಸರ್ ಬಂಡಿ ಸಿನಿಮಾ ಫಸ್ಟ್ ಸಿನಿಮಾನ ಸರ್ ಇಲ್ಲ ಇದು ನಾನು 5G ಅಂತ ಮಾಡಿದೆ 2007 ಇದು ಬಡಿ ಸರ್ ಓಕೆ ಅಂದರೆ ಟ್ರೈಲರ್ ಎಲ್ಲ ನೋಡಿದಾಗ ಕಾಲೇಜ್ ಸ್ಟೋರಿ ಅಂತ ಅನಿಸ್ತಾ ಇದೆ ಯಾವ ರೀತಿ ಇರುತ್ತೆ ಸರ್ ಇಡೀ ಸಿನಿಮಾ ಸೊ ಬಡ್ಡಿ ಸನ್ ಆ ಟೈಟ್ಲ್ ಬಗ್ಗೆ ಹೇಳೋದಾದ್ರೆ ಬಡ್ಡೀಸ್ ಅಂತ ಟೈಟಲ್ ಕೇಳಿದ ತಕ್ಷಣ ನಿಮಗೆ ಒಂದು ಎನರ್ಜಿ ಕಾಣುತ್ತೆ ಅದರಲ್ಲಿ ಆಮೇಲೆ ಒಂದು ಟ್ರೆಂಡ್ ಕಾಣುತ್ತೆ ಒಂದು ಮಾಡರ್ನ್ ಟೈಟಲ್ ಅಂತ ಅನಿಸುತ್ತೆ ಸೊ ಸಿನಿಮಾನು ಎಲ್ಲವೂ ಫ್ರೆಶ್ ಆಗಿ ಈಗಿನ ಟ್ರೆಂಡ್ಗೆ ಇದೆ ಸಿನಿಮಾ ಸೊ ಟೈಟಲ್ ಮೀನಿಂಗ್ ಪ್ರಕಾರ ಬಡ್ಡೀಸ್ ಫ್ರೆಂಡ್ಶಿಪ್ ಮೇಲೆ ಇರುವಂಥದ್ದು ಇದೊಂದು ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಶುರುವಾಗೋ ಕತೆ ಸೊ ಆಮೇಲೆ ಕತೆ ಇದು ಬೇರೆ ಬೇರೆ ಆಯಾಮಗಳು ತಗೊಳುತ್ತೆ ತುಂಬ ಸರ್ಪ್ರೈಸ್ ಎಲಿಮೆಂಟ್ಗಳಿದೆ ಕತೆಯಲ್ಲಿ ಸೊ ಬಡೀಸ್ ಏನಿದೆ ಎಲ್ಲ ಕೈಂಡ್ ಆಫ್ ಬಡೀಸ್ಗೂ ಇದು ರಿಲೇಟ್ ಆಗುತ್ತೆ ಸೊ ಇವತ್ತು ನಾವು ನೋಡ್ತೇವೆ ಇವತ್ತಿನ ದಿನದಲ್ಲಿ ಫ್ರೆಂಡ್ಸ್ಗಳು ಯಾವಾಗಲೂ ತೀರಾ ಇವಾಗ ಮೊದಲೆಲ್ಲ ಅಂದರೆ ಇಷ್ಟು ಸೋಷಿಯಲ್ ಮೀಡಿಯಾ ಮೊಬೈಲ್ ಇವೆಲ್ಲ ಇರಲಿಲ್ಲ ಯಾವುದೋ ಪ್ರೈಮರಿ ಫ್ರೆಂಡ್ ಅಂದರೆ ಅವನು ಅಲ್ಲಿಗೆ ಕಟ್ ಆಗ್ತಾಯಿದ್ದ ಯಾರೋ ಒಬ್ಬರು ಇಬ್ಬರು ಕ್ಯಾರಿ ಆಗ್ತಿದ್ರು ಕೆಲವೊಮ್ಮೆ ಅದು ಆಗ್ತಾ ಇರಲಿಲ್ಲ ಕಾಲೇಜ್ ಫ್ರೆಂಡ್ ಆದರೆ ಕಾಲೇಜ್ಗೆ ಸೀಮಿತ ಮತ್ತು ಅವನು ಕೆಲಸಕ್ಕಂತ ಬಂದಮೇಲೆ ಇಲ್ಲಿ ಬೇರೆ ಫ್ರೆಂಡ್ಸು ಬಟ್ ಇವಾಗ ಏನಾದರೂ ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಬೇರೆ ಬೇರೆ ಮೀಡಿಯಾ ಇದೆ ನಮಗೆ ಹತ್ತಿರ ಆಗೋಕ್ಕೆ ಕಾಂಟ್ಯಾಕ್ಟ್ ಆಗೋಕ್ಕೆ ಸೊ ಈ ಫ್ರೆಂಡ್ಶಿಪ್ ಅನ್ನೋದು ಇವತ್ತು ಅದೊಂದು ಯೂನಿವರ್ಸಲ್ ಇವತ್ತೇ ಅಂತಲ್ಲ ಅದು ನಾವೇನು ಹೇಳ್ತೀವಿ ಯಾವಾಗಿಂದಲೂ ಮತ್ತು ಎಲ್ಲ ಕಾಲಕ್ಕೂ ಎಲ್ಲ ಕಡೆಯೂ ಸಲ್ಲುವಂಥ ಒಂದು ಟೈಟ್ಲ್ ಅದು ಬಡೀಸ್ ಅನ್ನೋದು ಮತ್ತು ಎಲ್ರಿಗೂ ಸ್ನೇಹಿತರಿದ್ದೇ ಇರ್ತಾರೆ ಅವರವರ ವಯಸ್ಸಿಗೆ ಅವರವರ ಲೆವೆಲ್ಗೆ ಆ ಥರ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಸೊ ಎಲ್ಲೂ ಶೇರ್ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಫೀಲಿಂಗ್ಸನ್ನು ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ತೀವಿ ಸೊ ಫ್ರೆಂಡ್ಸ್ ಅನ್ನೋದು ಅದು ಬರೀ ವರ್ಡ್ ಅಲ್ಲ ಅದೊಂದು ಪದ ಅಲ್ಲ ಅದೊಂದು ಶಬ್ದ ಅಲ್ಲ ಅದೊಂದು ಇಮೋಷನ್ ಅದೊಂದು ಫೀಲಿಂಗ್ಸ್ ಅದೊಂದು ಸಂಬಂಧ ಒಂದು ಕಡೆ ಎಲ್ಲ ಹೇಳ್ತೀವಿ ನಾವು ರಕ್ತ ಸಂಬಂಧ ಮೀರಿಸುವಂಥ ಒಂದು ಸಂಬಂಧ ಅದು ಸೊ ಇದು ತುಂಬ ಸೆನ್ಸಿಬಲ್ ವರ್ಡ್ ಅದು ಆ್ಯಕ್ಚುಲಿ ಫ್ರೆಂಡ್ಶಿಪ್ ಅನ್ನೋದು ಅಷ್ಟು ಈಸಿಯಾಗಿ ನಾವು ಮಾತಾಡುವಂಥ ಪದ ಅಲ್ಲ ಸೊ ಕತೆ ಕೂಡ ಅಷ್ಟೇ ತುಂಬ ಸೂಕ್ಷ್ಮ ವಿಚಾರಗಳಿದೆ ಬರೀ ಫ್ರೆಂಡ್ಸ್ ಬಡೀಸ್ ಅಂದ ತಕ್ಷಣ ಬರೀ ತರಲೆ ವಿಚಾರಗಳೇನು ಇರುತ್ತೆ ಕಾಲೇಜ್ ಕ್ಯಾಂಪಸ್ಸಲ್ಲಿ ನಡೆಯುವಂಥ ಕತೆ ಅಂದ ತಕ್ಷಣ ಅದೇ ಮಾಮೂಲಿ ರ್ಯಾಗಿಂಗ್ ಹುಡುಗಿನ ಟೀಸ್ ಮಾಡಿದೆ ಲೆಕ್ಚರ್ನ ರೇಗಿಸ್ದೆ ಅಷ್ಟಕ್ಕೆ ಸೀಮಿತ ಅಲ್ಲದೆ ಸಿನಿಮಾದಲ್ಲಿ ಬೇರೆ ವಿಷಯ ವಿಚಾರಗಳಿದೆ ಸೊ ಇವೆಲ್ಲ ತುಂಬ ಅಷ್ಟೇ ಎಂಟರ್ಟೈನ್ಮೆಂಟ್ ಒಂದು ಕಮರ್ಷಿಯಲ್ ಆಗಿದೆ ಈ ಸಿನಿಮಾ ಎಲ್ಲ ಬಡೀಸು ಅವ್ರ ಬಡೀಸ್ ಜೊತೇಲಿ ಹೋಗಿ ನೋಡ್ಬೇಕು ಈ ಸಿನಿಮಾನ ಸಿಂಗಲ್ ಆಗಿ ನೋಡುವಂಥ ಸಿನಿಮಾ ಅಲ್ಲ ಒಂದಂತೂ ಗ್ಯಾರಂಟಿ ಸಿನಿಮಾ ನೋಡಿ ಹೊರಗೆ ಬಂದಮೇಲೆ ಖಂಡಿತ ನೀವು ನಿಮ್ಮ ನಿಮ್ಮ ಬಡೀಸ್ಗೆ ಯಾರೋ ಮಿಸ್ ಮಾಡ್ಕೊಂಡಿರೋ ಬಡೀಸ್ಗೆ ಯಾರೋ ಕೋಪ ಮಾಡ್ಕೊಂಡಿರೋ ಬಡೀಸ್ಗೆ ಅಥವಾ ಲಾಂಗ್ ಫ್ರೆಂಡ್ಗೆ ಇವ್ರಿಗೆಲ್ಲರಿಗೂ ಫೋನ್ ಮಾಡ್ತೀರಿ ಜೊತೇಲಿರೋ ಬಡೀಸ್ನ ಕರ್ಕೊಂಡೋಗಿ ಹೋಟೆಲು ಜೊತೇಲಿ ಊಟ ಮಾಡ್ತೀರಿ ಅಷ್ಟೊಂದು ಸಂಬಂಧನ ಗಟ್ಟಿ ಮಾಡುತ್ತೆ ಅಂತ ಹೇಳಬಲ್ಲೆ ಈ ಕತೆ ಈ ಕಾಲೇಜ್ ಸ್ಟೋರಿಗಳಲ್ಲಿ ಏನಾದರೂ ನಿಮ್ಮ ಕಾಲೇಜ್ ಡೇಸಲ್ಲಿರೋ ಇನ್ಸಿಡೆಂಟ್ನ ತೊಗೊಂಬಂದಿದ್ದೀರಾ ಆ ಥರ ನಾನು ಆ್ಯಕ್ಚುಲಿ ನಾನು ಸ್ನೇಹ ಜೀವಿನಿ ತುಂಬ ಗ್ಯಾಂಗ್ ಇತ್ತು ನನಗೂ ಕೂಡ ನಾನು ಗ್ಯಾಂಗ್ ಮೆಂಬರ್ ಒಂದೊಂದು ಸಲ ಗ್ಯಾಂಗ್ ಲೀಡರ್ ಸಂದರ್ಭಕ್ಕೆ ಸರಿಯಾಗಿ ಹಂಗೆ ಆಗ್ತಾಯಿದ್ದೆ ಮಾಮೂಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟು ನಮ್ಮ ಕಾಲೇಜಲ್ಲಿ ಲಾಸ್ಟ್ ಬೆಂಚ್ ಆವಾಗ ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದೆ ಯಾಕಂದ್ರೆ ಲಾಸ್ಟ್ ಬೆಂಚಲ್ಲಿ ಒಮ್ಮೆ ಜಾಗ ಸಿಗ್ತಾ ಇರಲಿಲ್ಲ ಸೊ ಅಲ್ಲಿ ಯಾಕಂದ್ರೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋ ಗ್ಯಾಂಗ್ ದೊಡ್ಡದಿತ್ತು ನಮ್ಮದು ಸೊ ಆಬ್ವಿಯಸ್ಲಿ ಯಾರೇ ಒಬ್ಬ ರೈಟರ್ ಅಥವಾ ಒಬ್ಬ ಡೈರೆಕ್ಟರ್ ಕತೆ ಬರೆಯುವಾಗ ಅವನ ಲೈಫ್ ಎಕ್ಸ್ಪೀರಿಯನ್ಸ್ ಖಂಡಿತ ಅದರಲ್ಲಿ ಕೆಲಸ ಮಾಡುತ್ತೆ ಸೊ ಆ ಥರ ಒಂದಿಷ್ಟು ಇದೆ ಇಲ್ಲ ಅಂತಲ್ಲ ನಮ್ಮ ಫ್ರೆಂಡ್ ಜೊತೆ ಇರು ಕಾಮನ್ ಆಗಿ ಎಲಿಮೆಂಟ್ಗಳು ವಿಷಯಗಳು ಒಂದೇ ಇರುತ್ತೆ ಕೆಲವೊಮ್ಮೆ ಕತೆ ಅಂತ ಬಂದಾಗ ಅದಕ್ಕೆ ಒಂದಿಷ್ಟು ನಮ್ಮ ಕಾಲ್ಪನಿಕ ಕತೆಗಳು ಅದ್ರ ಜೊತೆ ಆ್ಯಡ್ ಆಗುತ್ತೆ ಸೊ ಇಲ್ಲಿ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಆಗಬೇಕು ಬಡೀಸ್ ಅಂತ ಟೈಟ್ಲ್ ಅಂದ ತಕ್ಷಣ ಅಲ್ಲಿ ಎಂಟರ್ಟೈನ್ಮೆಂಟ್ ಕೇಳುತ್ತೆ ಸೊ ಎಂಟರ್ಟೈನ್ಮೆಂಟ್ ಅಂದರೆ ಬರೀ ನಗಿಸೋದಲ್ಲ ಒಂದು ಸಿನಿಮಾ ಅಂತ ಬಂದಾಗ ಎಲ್ಲ ಎಮೋಷನ್ಗಳು ಅದು ಎಂಟರ್ಟೈನ್ಮೆಂಟ್ ಪಾರ್ಟ್ ಆಗಿ ಕೂತ್ಕೊಳ್ಳುತ್ತೆ ಸೊ ಆ ಥರ ಒಂದು ಬಾಂಡೆಡ್ ಸ್ಕ್ರಿಪ್ಟ್ ಇದು ಎಲ್ಲ ಆ್ಯಂಗಲಲ್ಲೂ ಎಲ್ಲ ಎಲಿಮೆಂಟ್ಗಳು ಇರುವಂಥ ಒಂದು
ಕತೆ. ಸೊ ಎಲ್ಲ ವರ್ಗದ ಫ್ರೆಂಡ್ಸ್ಗೂ ಎಲ್ಲ ವರ್ಗದ ಜನರಿಗೂ ಇದು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೀರಿಯಲ್ ಸ್ಟಾರ್ ಆಗಿದ್ದು ಕಿರಣ್ ರಾಜ್ ಅವರು ಅವ್ರನ್ನ ಸಿನಿಮಾಗೆ ಲಾಂಚ್ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ. ಆ್ಯಕ್ಚುಲಿ ಕಿರಣ್ ರಾಜ್ ಲಾಂಚ್ ಮಾಡಿದೆ ಅನ್ನೋದಕ್ಕಿಂತ ನಮ್ಗೆ ಸಿನಿಮಾ ಮಾಡಿದಾಗ ಕಿರಣ್ ರಾಜ್ ನಮ್ಮ ಸಿನಿಮಾದ ಹೀರೋ ಅನ್ನೋದೇ ಒಂದು ನಮಗೆ ಅದೊಂದು ಪ್ರೌಡ್ನೆಸ್. ಯಾಕಂದರೆ ಬರೀ ರೀಲಲ್ಲಿ ಹೀರೋ ಅಲ್ಲ ಆ ಮನುಷ್ಯ, ಅವರು ನಿಮಗೆ ರಿಯಲ್ ಲೈಫಲ್ಲೂ ಅವರು ನೋಡ್ತಾ ಇದ್ದೀರಿ ಸಾಕಷ್ಟು. ಒಂದು ಹೆಲ್ಪಿಂಗ್ ನೇಚರ್, ಒಂದು ಸೋಷಿಯಲ್ ವರ್ಕ್ ಮಾಡೋಂಥದ್ದು, ಈ ಕರೋನಾ ಟೈಮಲ್ಲಿ ಹೆಲ್ಪ್ ಮಾಡಿ ಈಗಲೂ ಮಾಡ್ತಾನೆ ಇದ್ದಾರೆ. ಈಗ ಅವರು ಈ ಸಿನಿಮಾದಲ್ಲಿ ಬರೋ ದುಡ್ಡೆಲ್ಲ ಈ ದಾನ ಧರ್ಮಕ್ಕೆ ಆಗುತ್ತೆ ಅನಿಸ್ತೀವಿ. ಅವರೇನು ದೊಡ್ಡ ಶ್ರೀಮಂತ ಅಲ್ಲ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ಅವ್ರು ವರ್ಕ್ ಅದಕ್ಕೆ ನಾವು ಏನು ಒಂದು ಹೇಳ್ತೀವಲ್ಲ, ಇಚ್ಛಾಶಕ್ತಿ ಮನಸ್ಸು ಬೇಕು ಮಾಡೋಕ್ಕೆ, ಆ ಒಂದು ಹೆಲ್ಪ್ ಮಾಡೋಕ್ಕೆ, ಆ ಎಲ್ಲ ಒಂದು ತುಂಬ ಕ್ವಾಲಿಟಿ ಇರುವಂಥ ವ್ಯಕ್ತಿ. ಸೊ ಕಿರಣ್ ರಾಜ್ ಅವ್ರು ನಮ್ಮ ಸಿನಿಮಾದ ಹೀರೋ ಅನ್ನೋದೇ ಒಂದು ಪ್ರೌಡ್ನೆಸ್. ಲಾಂಚ್ ಮಾಡಿದೆ, ಇಂಟ್ರೊಡ್ಯೂಸ್ ಮಾಡಿದೆ ಅನ್ನೋದಕ್ಕಿಂತ ಅವ್ರದ್ದೇ ಆದಂಥ ಒಂದು ಅಭಿಮಾನಿಗಳ ವರ್ಗ ಇದೆ. ಕಿರಣ್ ರಾಜ್ ಯಾರಂತ ಗುರುತಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ವರ್ಕ್ ಸಿನ್ಸಿಯಾರಿಟಿ, ಡೆಡಿಕೇಶನ್, ಈ ಎಲ್ಲ ಒಂದು ಸರ್ವಗುಣಗಳು ಇರುವಂಥ ಒಬ್ಬ ಹೀರೋ ಕಿರಣ್ ರಾಜ್. ಬಡೀಸಲ್ ಹೀರೋ ಅನ್ನೋದೇ ಒಂದು ಖುಷಿ. ನಾವು ನಾನು ಡೈರೆಕ್ಟ್ರು ಹೀರೋ ಅನ್ನೋದಕ್ಕಿಂತ ನಾವಿಬ್ರು ಆ್ಯಕ್ಚುಲಿ ಕತೆ ಕೇಳಿದ್ದಿರೋದ್ರಿಂದ ನಾವಿಬ್ಬರು ಒಂದು ಒಳ್ಳೆ ಬಡೀಸ್ ಆಗಿದ್ದೀವಿ. ಎಲ್ಲ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಅವರಂತೂ ಸಿನಿಮಾ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ, ಅಷ್ಟು ಒಂದು ಸಿನಿಮಾ ಪ್ಯಾಷನ್ ಇರುವಂಥ ಒಬ್ಬ ಹೀರೋ. ಮತ್ತು ಬೇರೆಯವ್ರು ಬೆಳೀಬೇಕು ಅನ್ನುವಂಥ ಒಂದು ಮನಸ್ಸಿರುತ್ತೆ. ಈಗ ನಮ್ಮ ಬಡೀಸ್ ಅಂತ ಬಂದಾಗ ಅಲ್ಲೊಂದು ಗ್ಯಾಂಗ್ ಅಂತ ಇರುತ್ತೆ. ಸೊ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೊಬ್ಬ ಹೀರೋ ಬೇಕು. ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಬಂದಾಗ ಒಂದು ಹೀರೋ ಇರ್ತಾರೆ. ಸೊ ಹೀರೋ ಅಂದ ತಕ್ಷಣ ಬರೀ ಹೀರೋನ ಅಷ್ಟೇ ಪೋರ್ಟ್ರೇ ಆಗದೆ ಜೊತೆಲಿರೋ ಕೋ ಆರ್ಟಿಸ್ಟ್ಗಳು ಅವರು ಕಾಣಬೇಕು, ಅವರು ಇರಬೇಕು ಅಂತ. ಸೊ ಈ ನೀವು ಪೋಸ್ಟರ್ ಡಿಸೈನ್ ಇರ್ಬೋದು, ಪ್ರತಿಯೊಂದರಲ್ಲೂ ಅವ್ರನ್ನ ಪುಷ್ ಮಾಡುವಂಥದ್ದು. ಸೊ ಹೆಂಗೆ ಅವರು ಈ ಸೋಷಿಯಲ್ ವರ್ಕ್ ಮಾಡೋ ಗುಣ ಇದೆಯೋ ಅದೇ ಥರ ಜೊತೆಲಿರೋರು ಬೆಳಿಬೇಕು ಅನ್ನೋಂಥ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ವ್ಯಕ್ತಿ ಅವರು. ಸೊ ನಿಜ ಜೀವನದಲ್ಲೂ ಒಬ್ಬ ಹೀರೋ, ಸಿನಿಮಾದಲ್ಲಿ ಅವ್ರಿಗಿರೋ ಡೆಡಿಕೇಶನ್ ಮತ್ತು ಆ ವರ್ಕ್ ಪ್ಯಾಷನ್ ಅದು ನೋಡಿದ್ರೆ ಖಂಡಿತ ಒಬ್ಬ ಸೂಪರ್ ಸ್ಟಾರ್ ಆಗೋ ಎಲ್ಲ ಲಕ್ಷಣ ಇರುವಂಥ ಹೀರೋ. ಆಮೇಲೆ ಪರ್ಫಾರ್ಮೆನ್ಸು ಅಷ್ಟೇ. ಈ ಹಿಂದೆ ಯಾವುದೋ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಅದೆಲ್ಲ ಬೇರೆ ಬೇರೆ ಸಿನಿಮಾದಲ್ಲಿ ಮಾಡಿದ್ರು ಕೂಡ ಇಲ್ಲಿ ಬೇರೆ ಕಿರಣ್ ರಾಜನ ನೀವು ನೋಡ್ತೀರಿ. ಬೇರೆ ಬೇರೆ ಎಮೋಷನ್ಗಳಲ್ಲಿ ಇದರಲ್ಲಿ ಆ ಕ್ಯಾರೆಕ್ಟ್ರಲ್ಲಿ ಇದೆ. ಸೊ ಕಿರಣ್ ರಾಜ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ಒಂದು ಸಿಂಗಲ್ ಟೇಕ್ ಸಾಂಗ್ ನಾನು ಹೇಳಿದೆ ನಿಮ್ಗೆ, ಸರ್ಪ್ರೈಸ್ ಎಲಿಮೆಂಟ್ಗಳು ತುಂಬ ಇದ್ದಾವೆ. ಒಂದು ಸಿಂಗಲ್ ಟೇಕ್ ಸಾಂಗ್ ಇದೆ ಇದರಲ್ಲಿ. ಸೊ ಒಂದು ಸಿಂಗಲ್ ಟೇಕ್ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಕ್ಯಾಮ್ರಾ ಆನ್ ಆಯ್ತಂದರೆ ಸಾಂಗ್ ಮುಗಿಯೋರೆಗೂ ಒಂದೇ ಟೇಕಲ್ಲಿ ಮಾಡಿರೋಂಥದ್ದು. ಅದರಲ್ಲಿ ಏನು ಸ್ಪೆಷಲ್ ಅಂದರೆ ಕಾಸ್ಟ್ಯೂಮ್ಸ್ ಚೇಂಜ್ ಆಗುತ್ತೆ ಆ ಸಾಂಗಲ್ಲಿ. ಆಮೇಲೆ ಡ್ಯಾನ್ಸರ್ಸ್ ಇದ್ದಾರೆ. ಆಮೇಲೆ ಬ್ಲಾಕ್ಗಳು ಬೇರೆ ಬೇರೆ ಇರುತ್ತೆ. ಇದು ಸಿಂಗಲ್ ಟೇಕ್ ಅಂದ ತಕ್ಷಣ ಒಂದು ಯಾವುದೋ ಒಂದು ಬ್ಲಾಕಲ್ಲೋ ಅಥವಾ ಒಂದು ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಮಾಡಿದ್ದಲ್ಲ, ತುಂಬ ಮೂಮೆಂಟ್ ಇದೆ, ಬೇರೆ ಬೇರೆ ಬ್ಲಾಕಲ್ಲಿ ಹೋಗುತ್ತೆ ಕ್ಯಾಮ್ರಾ. ಆ ಥರ ಒಂದು ಡಿಫ್ರೆಂಟ್ ಆಗಿ ಕಂಪೋಸ್ ಮಾಡಿದಂಥ ಒಂದು ಸಾಂಗ್. ಸೊ ಆ ವಿಡಿಯೋ ಸಾಂಗ್ನ ನಾವು ಬಿಡಲಿಲ್ಲ, ಆ ಥಿಯೇಟ್ರಿಗೆ ಒಂದು ಸರ್ಪ್ರೈಸ್ ಆಗಿರಲಿ ಅಂತ ಇಟ್ಟಿದ್ವಿ. ಖಂಡಿತ ಆ ಸಾಂಗ್ ನಿಮ್ಮ ಪೈಸಾ ವಸೂಲಿ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ. ನಾವು ಈಗ ಬಡೀಸ್ ಅಂತ ಟೈಟ್ಲ್ ಇದ್ದ ತಕ್ಷಣ ಮತ್ತು ಆ ಕತೆ ಆ ಕ್ಯಾರೆಕ್ಟರ್ ಇದ್ದ ತಕ್ಷಣ ಅದಕ್ಕೊಬ್ಬ ಖಂಡಿತ ಒಬ್ಬ ಎನರ್ಜೆಟಿಕ್ ಇರಬೇಕು, ಮತ್ತು ಅವನಿಗೆ ಯೂತ್ ಫಾಲೋವರ್ ಇರಬೇಕು. ಸೊ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡಿದಾಗ ನಮಗೆ ಅನಿಸಿದ್ದು ಕಿರಣ್ ರಾಜ್ ಅಂದರೆ. ಸಿನಿಮಾ ನೋಡಿದಾಗ 100% ಅನಿಸುತ್ತೆ ಕಿರಣ್ ರಾಜೇ ಪರ್ಫೆಕ್ಟ್ ಈ ಕ್ಯಾರೆಕ್ಟ್ರಿಗೆ ಅಂತ ಅನಿಸುತ್ತೆ. ಸೊ ಕಿರಣ್ ರಾಜ್ ಅವರು ಆಮೇಲೆ ಅವರು ಸೋಷಿಯಲ್ ಮೀಡಿಯಾಲ್ಲಿ ಎಲ್ಲ ನೋಡಿದಾಗ ಅವರ ಡೈಲಾಗ್ ಇರ್ಬೋದು, ಫ್ಯಾನ್ಸ್ ಫಾಲೋವರ್ಸ್ ಇರ್ಬೋದು, ಅವೆಲ್ಲ ನೋಡಿದಾಗ ನನಗೆ ಕಿರಣ್ ರಾಜೇ ಪರ್ಫೆಕ್ಟ್ ಇದಕ್ಕೆ ಅಂತ ಅನಿಸ್ತು. ಆಮೇಲೆ ಇಡೀ ಟೀಮ್ಗೆ ಅವ್ರು ಇಷ್ಟ ಆಯಿತು. ಆಮೇಲೆ ಸಿನಿಮಾ ಮೇಕಿಂಗ್ ಜರ್ನಿಯಲ್ಲಿ ಕಿರಣ್ ರಾಜ್ ಬಿಟ್ಟರೆ ಈ ಸಿನಿಮಾ ಇಲ್ಲ ಅನ್ನೋ ಥರ ಆಗೋಯಿತು. ದಟ್ ಈಸ್ ಕಿರಣ್ ರಾಜ್. ಜೂನ್ 24 ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಗೆ ಹೇಳಿದೆ ಪಕ್ಕ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಥರದ ಎಮೋಷನ್ ಇದೆ, ಆ್ಯಕ್ಷನ್ ಇದೆ. ಗೋಪಾಲ್ ದೇಶಪಾಂಡೆ ಅವರು ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ. ನೀವು ಆ ಕ್ಯಾರೆಕ್ಟರ್ನ ನೀವು ನೋಡೋಕೆ ಬರಲೇಬೇಕು. ಅರವಿಂದ್ ಬೋಳಾರ್ ತುಳುವಲ್ಲಿ ತುಳುನಾಡ ರತ್ನ ಅಂತ ಕರೀತಾರೆ ಅವ್ರನ್ನ, ಅದ್ಭುತವಾದ ಒಂದು ರೋಲ್ ಮಾಡಿದ್ದಾರೆ ಇದರಲ್ಲಿ.
ಡಿಫ್ರೆಂಟ್ ಡ್ಯಾನಿ ಅವರ ಆಕ್ಷನ್ ಇದೆ, ಆಮೇಲೆ ಜೂಡಾ ಸ್ಯಾಂಡಿ ಅವರು ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಮಾಡಿದ್ದಾರೆ. ಈಗಾಗಲೇ ಹೊಡಿ ಮಗ ಗೋಲಿ ಅನ್ನೋ ಒಂದು ಕಾಲೇಜ್ ಸಾಂಗ್, ಒಂದು ಲವ್ ಸಾಂಗ್, ಅದನ್ನೆಲ್ಲ ಹಿಟ್ ಆಗಿದೆ ಆ ಸಾಂಗು, ನೀವೆಲ್ಲ ಕೇಳ್ತಾ ಇದ್ದೀರಿ, ನಮಗೆ ತುಂಬ ಖುಷಿ, ನಮ್ಗೆ ಇನ್ನಷ್ಟು ಎನರ್ಜಿ ಬಂದಿದೆ ಅದರಿಂದ. ಸಿನಿಮಾ ಕೂಡ ನಿಮ್ಗೆ ಅಷ್ಟೇ ಎಂಟರ್ಟೈನ್ ಮಾಡುತ್ತೆ ಸ್ಕ್ರೀನಲ್ಲಿ ಥಿಯೇಟ್ರಲ್ಲಿ ಅಂತ ಹೇಳ್ತೀನಿ. ಆಮೇಲೆ ಸ್ಪೆಷಲಿ ಹೇಳಬೇಕಂದ್ರೆ ನೀವು ಒಬ್ಬರೇ ಬಂದು ನೋಡೋದಲ್ಲ ಈ ಸಿನಿಮಾ, ನೀವು ನಿಮ್ಮ ಬಡ್ಡಿಸ್ ಜೊತೆನೆ ಬಂದು ನೋಡಬೇಕು, ಆವಾಗ ನಿಮ್ಗೆ ಇದು ಬೇರೆ ಥರ ಫೀಲ್ ಆಗುತ್ತೆ. ನಿಮಗೆಲ್ಲ ಬಡ್ಡೀಸು, ನೀವು ಅವ್ರ ಜೊತೆ ಕಳೆದಂಥ ಸಮಯ ಅವೆಲ್ಲ ನಿಮ್ಗೆ ಕನೆಕ್ಟ್ ಆಗುತ್ತೆ. ಜೂನ್ 24ಕ್ಕೆ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ, ನಿಮ್ಮ ಸಪೋರ್ಟ್ ನಮಗಿರಲಿ, ಮತ್ತೆ ಒಂದು ಸಿನಿಮಾ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.